ನಟಿ ರಮ್ಯಾ ಅವರನ್ನ ಬಿಜೆಪಿಗೆ ಕರೆಯುವಷ್ಟು ಬರಗಟ್ಟಿಲ್ಲ, ನಮ್ಮ ಪಕ್ಷದಿಂದ ರಮ್ಯಾ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ನನಗೆ ಆಫರ್ ಬಂದಿತ್ತು ಎಂಬ ರಮ್ಯಾ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅವರು ಚುನಾವಣೆ ವೇಳೆ ರಮ್ಯಾ ರಾಜಕೀಯ ಹೇಳಿಕೆ ಕೊಟ್ಟಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೀರೋ ಆಗಲು ಪ್ರಯತ್ನಿಸುತ್ತಾರೆ, ಇದರಿಂದ ಕಾಂಗ್ರೆಸ್ಗೆ ಸಹಾಯವಾಗಲಿ ಅಂತ ರಮ್ಯಾ ಈ ರೀತಿ ಮಾತನಾಡಿದ್ರು ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟರು. ರಮ್ಯಾ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ನವರು ಅವರಿಗೆ ನಾವು ಯಾವುದೇ ಆಹ್ವಾನ ಕೊಟ್ಟಿಲ್ಲ, ಯಾವ ಸೀಟು ಕೊಡೋದಿಲ್ಲ ಅಂತ, ಯಾವ ಮಂತ್ರಿ ಹುದ್ದೆನೂ ಕೊಡೋದಿಲ್ಲ, ಅವರು ಸಿನಿಮಾದಲ್ಲಿದ್ದಾರೆ ಅಲ್ಲೇ ಇರಲಿ ಅಂತೂ ಕಂದಾಯ ಸಚಿವ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟರು. ಪೆಟ್ರಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂತವರಿಗೆ ನಾವು ಸೀಟ್ ಕೊಟ್ಟಿಲ್ಲ. ರಮ್ಯಾ ಅವರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತಿತ್ತು, ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂತವರಿಗೆ ನಾವು ಸೀಟ್ ಕೊಟ್ಟಿಲ್ಲ. ರಮ್ಯಾ ಅವರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತಿತ್ತು, ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂತವರಿಗೆ ನಾವು ಸೀಟ್ ಕೊಟ್ಟಿಲ್ಲ. ರಮ್ಯಾ ಅವರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತಿತ್ತು, ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂತವರಿಗೆ ನಾವು ಸೀಟ್ ಕೊಟ್ಟಿಲ್ಲ. ರಮ್ಯಾ ಅವರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತಿತ್ತು, ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂತವರಿಗೆ ನಾವು ಸೀಟ್ ಕೊಟ್ಟಿಲ್ಲ. ರಮ್ಯಾ ಅವರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತಿತ್ತು, ಬರ್ಗೆಟ್ ಹೋಗಿಲ್ಲ.